ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ದಾದಿಯರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ, ಏನು ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತೆ, ಇದು ಯಾವ ರೀತಿ ಆದಂಥ ವಿಶ್ವವಿದ್ಯಾಲಯ ಆಗಿರ್ಬೋದು, ಜಿ ಎಫ್ ಜಿಸಿಗೆ ಸಂಬಂಧ ಅಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದ ವೈದ್ಯಕೀಯ ಕಾಲೇಜುಗಳಲ್ಲಿ ಖಾಲಿ ಇರುವಂಥ 6,650 ಸಹಾಯಕ ಪ್ರಾಧ್ಯಾಪಕರು ಮತ್ತು 1,012 ಶುಶ್ರೂಷಕರು, ಅಂದರೆ ದಾದಿಯರ ಒಂದು ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ ಏನು ಮಿನಿಸ್ಟರ್ ಹೇಳಿದ್ದಾರೆ. ಅದು ಪರೀಕ್ಷಾ ಪ್ರಾಧಿಕಾರದ ಮೂಲಕ ಕಾಂಪಿಟೇಟಿವ್ ಎಕ್ಸಾಮನ್ನು ನಡೆಸ್ಕೊಂಡು ನಾವು ಆಯ್ಕೆ ಮಾಡ್ತೀವಿ ಅಂತ ಹೇಳಿದರೆ, ಕೆ ಎ ಮೂಲಕ ಕಾಂಪಿಟೇಟಿವ್ ಎಕ್ಸಾಮ್ ಯಾವ ರೀತಿ ಇರ್ತದಲ್ಲ ಆ ರೀತಿಯನ್ನು ಎಕ್ಸಾಮ್ ಮಾಡಿಕೊಂಡು ನಾವು ಅವರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಯಾರೆಲ್ಲ ಪಿ ಜಿ ಮಾಡಿದಂಥದ್ದು, ಎಮ್ ಡಿ ಈ ರೀತಿ ಮಾಡಿದಂಥದ್ದವರು, ಯಾರು ಹೊರಗಡೆ ಪ್ರಾಕ್ಟೀಸ್ ಮಾಡದೆ ತಾವು ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಕ್ಕೆ ಆಸಕ್ತಿ ಇರುವಂಥ ಕೆಲವೊಂದಿಷ್ಟು ಮೆಡಿಕಲ್ ಆಫೀಸರ್ಸ್ ಇರ್ತಾರೆ, ಅವರೆಲ್ಲ ಡಾಕ್ಟರ್ ಇರ್ತಾರೆ, ಅವರಿಗೆಲ್ಲ ಒಂದು ಖುಷಿ ಸುದ್ದಿಯಾಗಿದೆ. ಹೀಗಾಗಿ ತಾವು ನೋಡ್ಬೋದು ಇಲ್ಲೆಲ್ಲ ಕೊಟ್ಟಿದ್ದಾರೆ. ಗ್ರೂಪ್ ಎ 650 ಸಹಾಯಕ ಪ್ರಾಧ್ಯಾಪಕರು ಮತ್ತು 1,012 ನರ್ಸ್ಗಳು ದಾದಿಯರನ್ನು ಕರ್ನಾಟಕ ಕೆ ಇ ಎ ಮೂಲಕ ಎಕ್ಸಾಮನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಬಟ್ ಎಕ್ಸಾಮ್ ಸ್ಟ್ರಕ್ಚರನ್ನು ಕೊಟ್ಟಿಲ್ಲ. ಎಕ್ಸಾಮ್ದಲ್ಲಿ ಪೇಪರ್ ಒನ್, ಪೇಪರ್ ಟು ಈ ರೀತಿ ಏನಾದರೂ ಇಡ್ಬೋದು, ಪೇಪರ್ ಒನ್ ಜಿ ಕೆಗೆ ಮತ್ತು ಪೇಪರ್ ಟೂಗೆ ಮೆಡಿಕಲ್ ಸೈನ್ಸ್ಗೆ ಸಂಬಂಧಪಡುವಂಥ ಮಾಹಿತಿಯನ್ನು ಇಡುವಂಥ ಚಾನ್ಸ್ ಇದೆ. ಹೀಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗುತ್ತೆ ಏನು ಅಂತೇಳಿ. ಓಕೆ, ಒಟ್ಟಾರೆಯಾಗಿ ಏನಿದೆ, 650 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸರ್ಕಾರ ಸೂಚಿಸಿದೆ. ಓಕೆ, ಥ್ಯಾಂಕ್ ಯು.